ಇವತ್ತು ಸರ್ಕಾರ ನಾವು ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಈ ವರ್ಷದಲ್ಲಿ ಸಭೆಯನ್ನು ಕೆ ಆರ್ ಪುರಂದಲ್ಲಿ ಮಾಡ್ತಾ ಇದ್ದೇವೆ. ಮಾನ್ಯ ಸಚಿವರು ಅಲ್ಲಿ ಬರಲಿಕ್ಕಿದ್ದಾರೆ. ನಾವು ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ಕೋರ್ಕೊಂಡಿದ್ದೇವೆ. ಅವರೆಲ್ಲ ಬಂದು ತಮ್ಮ ಅಹವಾಲುಗಳನ್ನು ನೀಡಿ ಮತ್ತು ನಮ್ಮ ನಗರದ ಇದನ್ನು ಪ್ರಗತಿಗಾಗಿ ಅವರ ಅನಿಸಿಕೆ ಏನಿದೆ ಅದು ತಿಳಿಸಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 10 ಕೌಂಟರ್ಸ್ನಲ್ಲಿ ಜನರಿಗೆ ರಿಸೀವ್ ಮಾಡಿ ಅವರಿಗೆ ಕೌಂಟರ್ ಮತ್ತು ಟೋಕನ್ ಕೊಡುವ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಅವ್ರದ್ದು ಅಹವಾಲ ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಯವರು ಏನು ಆದೇಶ ನೀಡ್ತಾರೆ ಅದನ್ನೇ ಕಂಪ್ಯೂಟರೀಕೃತ ಮಾಡಿಕೊಂಡು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮಂದರೆ ನಾವು ಚೀಫ್ ಕಮಿಷನರ್ ಮತ್ತು ಝೋನಲ್ ಕಮಿಷನರ್ ಹಾಗೂ MD ಆಫ್ ಬೆಸ್ಕಾಮ್, ಚೇರ್ಮನ್ BWSSB, ಮೆಟ್ರೋ, ಯಾರ್ಯಾರು ಇಲಾಖಾ ಮುಖ್ಯಸ್ಥರು ಇದ್ದಾರೆ ಅವರಿಗೆ ನೇರಾಗಿ ಅಲ್ಲಿ ಕಳಿಸಲಾಗುವುದು. ಆಮೇಲೆ ಟೈಮ್ ಒಳಗಾಗಿ ಆ ಎಲ್ಲ ಅಹವಾಲುಗಳಿಗೆ ನಾವು ಟ್ರ್ಯಾಕಿಂಗ್ ಮಾಡಿಬಿಟ್ಟು ಸಮಯದ ಒಳಗಾಗಿ ಅದರ ಮೇಲೆ ಪರಿಹಾರ ಪಡಿಸಿಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾವು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಸಾಹೇಬರು ತೆಗೆದುಕೊಂಡಿದ್ದಾರೆ. ಅದರಂತೆ 10 ಮಾಡಬೇಕಾಗಿರುತ್ತದೆ. 10 ಕಡೆಗೂ ಮಾಡ್ತೀವಿ. ಇಲ್ಲಿ ಬರೀ 7 ವಿಧಾನಸಭಾ ಕ್ಷೇತ್ರ ಇರುವುದರಿಂದ ಆದರೆ ತೊಂದರೆ ಇಲ್ಲ. ದೊಡ್ಡ ಜಾಗ ಇದ್ದರೂ ಸಹ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರವನ್ನು ಜನಸಂಖ್ಯೆ ಆಧಾರದ ಮೇಲೆ ಆಗಿರುವುದರಿಂದ 7 ವಿಧಾನಸಭಾ ಕ್ಷೇತ್ರಕ್ಕೇ ಮಾಡ್ತಿರುವುದರಿಂದ ಆ ತೊಂದರೆ ಉಂಟಾಗುವುದಿಲ್ಲ ಅಂತ ನಾವು ಭಾವಿಸುತ್ತೇವೆ. ಹೇಗಾದರೂ ಇದನ್ನು ನಿರಂತರವಾದ ಕಾರ್ಯಕ್ರಮ ಇದೆ. ಇದು ಒಂದು ರೌಂಡ್ ಮುಗಿದ ಮೇಲೆ 2ನೇ ರೌಂಡ್ ಇರುತ್ತದೆ. ಸೊ ಹೀಗಾಗಿ ನಿರಂತರವಾದ ಕಾರ್ಯಕ್ರಮ ಇರುತ್ತದೆ ಮಾನ್ಯ ಉಪಮುಖ್ಯಮಂತ್ರಿಯವರು.